ಬೆಂಗಳೂರಿನ ಹೊಸಗುಡ್ಡದಲ್ಲಿ ಚಂದ್ರು ಕೊಲೆ ಪ್ರಕರಣ ಏನು ನಡೆಯಿತು ಇದಕ್ಕೆ ಯಾಕೆ ಕೋಮು ಬಣ್ಣ ಪಡೆಕೊಂಡಿತು ಬೇಕಂತಲೇ ಉರ್ದು ಮಾತನಾಡದಿದ್ದಕ್ಕೆ ಕೊಲೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ರ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಮಾತಿನ ಮರ್ಮ ಏನು ಅದು ಅವರು ಗೊತ್ತಿದ್ದೆ ಹೇಳಿದ್ರು ಗೊತ್ತಿಲ್ಲದೆ ಹೇಳಿದ್ರು ಏನು ಅಂತ ಅರ್ಥ ಆಗ್ತಾ ಇಲ್ಲ ಇನ್ ಫ್ಯಾಕ್ಟ್ ಗೃಹ ಸಚಿವರಿಗೆ ಕೊಲೆಯ ಸತ್ಯಾಸತ್ಯತೆ ಬಗ್ಗೆ ಕಮಿಷನರ್ ಆಲ್ರೆಡಿ ವಿವರಿಸಿದ್ರು ಅವರು ಮೀಡಿಯಾ ಮುಂದೆ ಮಾತಾಡಕ್ಕೂ ಮೊದಲೇನೇ ವಿವರಿಸಿದ್ರು ಆದರೂ ಚಂದ್ರು ಕೊಲೆಗೆ ಕೋಮು ಬಣ್ಣ ಹಚ್ಚಿದ್ದು ಯಾಕೆ ಗೃಹ ಸಚಿವರು ಅಂತಕಂತ ಪ್ರಶ್ನೆ ಇದು ಎಲ್ಲರನ್ನು ಕಾಡತಕ್ಕಂತದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂತ ಗೃಹ ಸಚಿವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಾಗ ಇಡಿ ರಾಜ್ಯದ ಜನ ಅದನ್ನ ನೋಡ್ತಾರೆ ಅಂತ ಅವರು ಗೊತ್ತಿರುತ್ತೆ ಹಾಗಿದ್ರೂ ಕೂಡ ಅದಕ್ಕೂ ಮೊದಲೇ ಕಮಿಷನರ್ ಅವರು ಅವರಿಗೆ ಬ್ರೀಫ್ ಮಾಡಿದ್ರು ಕೂಡ ಈ ರೀತಿ ಮಾಡಿದ್ದ ಯಾಕೆ ಚಂದ್ರು ಕೊಲೆ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕಮಿಷನರ್ ಕೊಟ್ಟಿದ್ರು ಆಲ್ರೆಡಿ ಕಮಲ್ ಪಂತ್ ಮಾಹಿತಿ ನೀಡಿದ ಬಳಿಕವೂ ಕೋಮು ಬಣ್ಣವನ್ನ ಹಚ್ಚುವ ಪ್ರಯತ್ನವನ್ನ ಗೃಹ ಸಚಿವರು ಮಾಡಿದ್ರು ಗೃಹ ಸಚಿವರು ಮತ್ತು ಸಿಟಿ ರವಿ ಹೇಳಿಕೆಯಿಂದ ಒಂದು ರೀತಿ ಪೊಲೀಸರಿಗೆ ಪಾಪ ಪೀಕ್ಲಾಟ ಈ ರೀತಿ ಹೇಳಿಕೆ ಕೊಟ್ಟರೆ ಮುಂದೆ ಏನಾಗುತ್ತೋ ಹೌದು ಶಾಂತಿ ಸುವ್ಯವಸ್ಥೆ ಹಾಳಾಗಿ ಗಲಾಟೆಗಳಾಗಿಬಿಟ್ರೆ ಅದಕ್ಕೂ ಪೊಲೀಸರೇ ಜವಾಬ್ದಾರರಾಗಬೇಕಾಗುತ್ತೆ ಚಂದ್ರು ಕೊಲೆಯಾದ ದಿನವೇ ಕಾರಣವನ್ನ ಪೊಲೀಸರು ಬಿಚ್ಚಿಟ್ಟಿದ್ರು ಚಂದ್ರು ಕೊಲೆ ಬಗ್ಗೆ ಕಮಿಷನರ್ ಕೂಡ ಟ್ವೀಟ್ ಮಾಡಿದ್ರು ಇದೆಲ್ಲ ಸತ್ಯಾಂಶ ಗೊತ್ತಿದ್ದೂ ಕೂಡ ಗೃಹ ಸಚಿವರು ಕೋಮು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕಾರಣಿಗಳ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ ಸಾರ್ವಜನಿಕರು ಚಂದ್ರು ಹತ್ಯೆ ಆಗಿದೆ ನಾನು ಮಾಹಿತಿ ತಗೊಂಡಿದ್ದೀನಿ ಉರ್ದು ಮಾತಾಡಲಿಕ್ಕೆ ಹೇಳಿದ್ರು ಅವನಿಗೆ ಬರಲಿಲ್ಲ ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಂತ ಹೇಳಿ ಹೇಳಿದಾಗ ಅವನ್ನ ಚೂರಿಯಿಂದ ಚುಚ್ಚಿ ಚುಚ್ಚಿ ಕೊಂದಿದ್ದಾರೆ ಅಮಾನುಷವಾಗಿ ಕೊಂದಿದ್ದಾರೆ ಅವನೊಬ್ಬ ದಲಿತ ಯುವಕ ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಈಗಾಗಲೇ ಕೆಲವು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸರು ತನಿಖೆ ಅದರ ಹಿಂದಕ್ಕೆ ನಡೀತಾ ಇದೆ ಕನ್ನಡ ಮಾತಾಡದ ಅನ್ನೋ ಕಾರಣಕ್ಕೋಸ್ಕರ ಚಂದ್ರು ಹತ್ಯೆಯಾಗಿದೆ ಕನ್ನಡ ಮಾತಾಡದ ಅನ್ನೋ ಕಾರಣಕ್ಕೆ ಯಾವ ದೇಶದಲ್ಲಿ ಇದೀವಿ ನಾವು ಯಾವ ದೇಶದಲ್ಲಿ ಇದೀವಿ ರೀ ಕನ್ನಡ ಮಾತಾಡದು ಅನ್ನೋ ಕಾರಣಕ್ಕೆ ಚಂದ್ರು ಹತ್ಯೆಯಾಗಿದೆ ಇದನ್ನು ಖಂಡಿಸ್ತೇನೆ ಇದು ವ್ಯಕ್ತಿಗತ ಹಿನ್ನೆಲೆಯಲ್ಲಿ ನೋಡಬಾರದು ಇದರ ಹಿಂದ್ಗಡೆ ಪ್ರಚೋದನಕಾರಿಯಾಗಿರ್ತಕ್ಕಂಥ ಅಂಶ ಇದೆ ಗೋರಿಪಾಳ್ಯದಲ್ಲಿ ಆಗಿರ್ತಕ್ಕಂಥದ್ದು ನಾಳೆ ದೇಶದಲ್ಲಿ ನಡೀಬಹುದು ನಿನ್ನೆ ಕಾಶ್ಮೀರದಲ್ಲಿ ನಡೆದಿದ್ದು ನಾಳೆ ದೇಶದಲ್ಲಿ ನಡೀಬಹುದು ಇದನ್ನು ನಾನು ಖಂಡಿಸ್ತೇನೆ ಇದ್ರ ಹಿಂದೆ ಇದ್ರ ಬಗ್ಗೆ ಬುದ್ಧಿಜೀವಿಗಳು ಮೌನ ವಹಿಸಿದ್ದಾರೆ ಸತ್ತವನು ಹಿಂದೂ ಆದರೆ ಅವರಲ್ಲಿ ಕಣ್ಣಲ್ಲಿ ಕಣ್ಣೀರು ಬರೋದಿಲ್ಲ ಸತ್ತವನು ಹಿಂದೂ ಆದರೆ ಸಿದ್ದರಾಮಯ್ಯನವರಿಗೆ ಸಂತಾಪ ಸೂಚಿಸುವ ಧ್ವನಿಯೂ ಹೊರಗೆ ಬರೋದಿಲ್ಲ ಅವರ ಆಷಾಢಭೂತಿತನಕ್ಕೆ ಧಿಕ್ಕಾರ ಹೇಳ್ತೀನಿ ಯಾವುದೇ ಇರಲಿ ಹತ್ಯೆ ಮಾಡಿದ್ದ ಯಾತಕ್ಕಾಗಿ ಯಾತಕ್ಕಾಗಿ ಹತ್ಯೆ ಮಾಡೋದು ಸತ್ತವನು ಸತ್ತವನು ಮುಸಲ್ಮಾನ್ ಆಗಿದ್ರೆ ಊರೆಲ್ಲ ಬೊಬ್ಬೆ ಹೊಡಿತಿದ್ರಿ ನೀವೇ ಊರೆಲ್ಲ ಬೊಬ್ಬೆ ಹೊಡಿತಿದ್ರಿ ಸಿಸಿಟಿವಿಯ ಫುಟೇಜ್ ನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಾ ಇರೋದನ್ನ ಕಣ್ಣಾರೇ ನೋಡಿದ್ದೀನಿ ಇನ್ನೂ 21-22 ವಯೋಮಾನದ ಯುವಕ ಅವನನ್ನ ಕೊಂದಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಒಂದು ದ್ವೇಷಿಯೇ ಇಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕು ಕನ್ನಡದ ಕಾರಣಕ್ಕೆ ಹತ್ಯೆ ನಡೆದಿದ್ರೆ ಅವ್ರೆಲ್ಲರನ್ನು ಪಾಕಿಸ್ತಾನಕ್ಕೆ ಕೊಡಿಸ್ಬೇಕು ಕನ್ನಡದ ಕಾರಣಕ್ಕೆ ಹತ್ಯೆ ನಡೆದಿದ್ರೆ ಈ ಕನ್ನಡದ ನೆಲದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ ಅವರು ಅವ್ರೆಲ್ಲರನ್ನು ಪಾಕಿಸ್ತಾನಕ್ಕೆ